I discussed about formation of a business organization. Yes, there are so many types in the business organization. So let us see what are those types. See one by one. So ये वन मुंचना वीडियो दले ना याव दर पक्के त्रिस्तर वन का हद संक्षिप्त वादा पीठ किया याव दर पक्के तो वन दे व्यवहार संगठनीय प्रकार का अब व्यवहार संगठनीय प्रकार का ले अनेक विधेयक लगा ना वो नोटी दीवी ईगा वंदा दर अंतर दले वंदना पीड़ित कर लो वन हद इस टुडे आई वांट टू डिस्कस अबाउट द फर्स्ट वन इज द सोल प्रोप्राइटरशिप एक व्यक्ति मालिक अथवा एक व्यक्ति मालिकत्व अनुवंतह ಒಂದು ಸಂಸ್ಥೆಯ ಕುರಿತು ಅಧ್ಯಯನವನ್ನ ಮಾಡುವಂತಹದ್ದು ಎಸ್ ಇನ್ ಡೇಲಿ ಲೈಫ್ ವಿ ವಿಸಿಟಿಂಗ್ ದಿ ಸೋ ಮೆನಿ ಟೈಪ್ಸ್ ಆಫ್ ಶಾಪ್ಸ್ ಲೈಕ್ ಬಾರ್ಬರ್ ಲೈಕ್ ಕಿರಾಣಿ ಶಾಪ್ ಬುಕ್ ಸ್ಟಾಲ್ ಲೈಕ್ ಎಲೆಕ್ಟ್ರಾನಿಕಲ್ ಶಾಪ್ So many shops in the market. ಒಂದು ಮಾರುಕಟ್ಟೆಯೊಳಗಡೆ ಪ್ರತಿನಿತ್ಯ ನಾವು ಏನು ಮಾಡ್ತಾ ಇದ್ದೀವಿ ಒಂದೇ ಅಲ್ಲದೆ ಬೇರೆ ಬೇರೆ ವಿವಿಧ ರೀತಿ ಆದಂತಹ ಅಂಗಡಿಗಳನ್ನು ನಾವು ನೋಡ್ತಾ ಇರುವಂತಹದ್ದು ಯಾವ್ಯಾವ ಇದಾವೆ ಸೊ ಕ್ಷೌರಿಕರ ಅಂಗಡಿಗಳನ್ನು ನಾವು ನೋಡ್ತಾ ಇರುವಂತಹದ್ದು ಸೊ ಕಿರಾಣಿ ಅಂಗಡಿಗಳನ್ನು ನಾವು ನೋಡ್ತಾ ಇರುವಂತಹದ್ದು ಪುಸ್ತಕದ ಅಂಗಡಿಗಳನ್ನು ನಾವು ನೋಡ್ತಾ ಇರುವಂತಹದ್ದು ವಿದ್ಯುತ್ ಉಪಕರಣಗಳ ಅಂಗಡಿಗಳನ್ನು ನಾವು ನೋಡ್ತಾ ಇರುವಂತಹದ್ದು ಎಸ್ ಇದರಲ್ಲಿ ಮಾಲೀಕ ಯಾರು ಹೂ ಇಸ್ ದ ಓನರ್ ಇನ್ ದ ಬಿಸ್ನೆಸ್ ಆ ಒಂದು ವ್ಯವಹಾರದಲ್ಲಿ ಮಾಲೀಕ ಯಾರು ಅನ್ನುವಂತಹದ್ದನ್ನು ನಾವು ಸಾಮಾನ್ಯವಾಗಿ ಕೇಳ್ತಾ ಇರ್ತೀವಿ ಎಸ್ ದೇರ್ ಇಸ್ ಅ ಸಿಂಗಲ್ ಪರ್ಸನ್ ಅಲ್ಲಿ ಯಾರಿರ್ತಾರೆ ಒಬ್ಬನೇ ವ್ಯಕ್ತಿ ಇರುವಂತಹದ್ದು ನಾವು ಕಾಣ್ತಾ ಇರ್ತೀವಿ ಹಾಗಾದ್ರೆ ಅವನು ಏನ್ ಮಾಡ್ತಾ ಇರ್ತಾನೆ ಆಲ್ ದ ಬಿಸ್ನೆಸ್ ಆಕ್ಟಿವಿಟೀಸ್ ಅಲ್ಲಿ ಯಾವ್ಯಾವ ಚಟುವಟಿಕೆಗಳಿದ್ದಾವೆ ವ್ಯವಹಾರದ ಚಟುವಟಿಕೆಗಳು ಆ ವ್ಯವಹಾರದ ಚಟುವಟಿಕೆಗಳನ್ನು ನೋಡಿಕೊಳ್ಳುವನು ಇರ್ತಾನೆ ಒಬ್ಬನೇ ಇರ್ತಾನೆ ಎಸ್ ದ ಓನ್ಲಿ ಸಿಂಗಲ್ ಪರ್ಸನ್ ಕ್ಯಾನ್ ಮ್ಯಾನೇಜ್ ಆಲ್ ಟೈಪ್ಸ್ ಆಫ್ ಆಕ್ಟಿವಿಟಿ ಆಲ್ ಟೈಪ್ಸ್ ಆಫ್ ಆಕ್ಟಿವಿಟಿ ಒಬ್ಬನೇ ವ್ಯಕ್ತಿ ಎಲ್ಲವನ್ನು ಮಾಡ್ತಾ ಇದ್ದ ಅಂದ್ರೆ ಅವನಿಗೆ ನಾವು ಏನಂತ ಕರೀಬಹುದು ಏಕ ವ್ಯಕ್ತಿ ವ್ಯಾಪಾರಿ ಸೋಲ್ ಟ್ರೇಡರ್ ವಿ ಕಾಲ್ ಈಸ್ಲಿ ವಾಟ್ ಸೋಲ್ ಟ್ರೇಡರ್ ಸೊ Let us see what is the sole, what is the proprietor. ಹಾಗಾದ್ರೆ ಇದು ಸಂಕ್ಷಿಪ್ತವಾಗಿ ಇರುವಂತಹದ್ದು ಸೋಲ್ ಪ್ರೊಪ್ರೈಟರ್ ಬಗ್ಗೆ ಹಾಗಾದ್ರೆ ಏಕ ಅಂದ್ರೆ ಮಾಲೀಕತ್ವ ಏಕ ವ್ಯಕ್ತಿ ಅಂದ್ರೆ ಮಾಲೀಕತ್ವ ಅನ್ನುವಂತಹದ್ದನ್ನ ಸಂಪೂರ್ಣವಾಗಿ ತಿಳಿತಾ ಹೋಗುವಂತಹದ್ದು ಎಸ್ ಸೋಲ್ ಈಸ್ ಮೀನಿಂಗ್ ಆಫ್ ವಾಟ್ ಓನ್ಲಿ ಸೋಲ್ ಈಸ್ ಮೀನಿಂಗ್ ಆಫ್ ವಾಟ್ ಓನ್ಲಿ ಪ್ರೊಪ್ರೈಟರ್ ಈಸ್ ಇಂಡಿಕೇಟ್ ಓನರ್ ಪ್ರೊಪ್ರೈಟರ್ ಈಸ್ ಇಂಡಿಕೇಟ್ ಓನರ್ ಏಕ ವ್ಯಕ್ತಿ ಅಂದ್ರೆ ಒಬ್ಬನೇ ಮಾಲೀಕತ್ವ ಅಂದ್ರೆ ಯಜಮಾನ ಏಕ ವ್ಯಕ್ತಿ ಅಂದ್ರೆ ಒಬ್ಬನೇ ಮಾಲೀಕತ್ವ ಅಂದ್ರೆ ಯಜಮಾನ ಯಾವ ವ್ಯವಹಾರ ಸಂಸ್ಥೆಯಲ್ಲಿ ಒಬ್ಬನೇ ಮಾಲೀಕತ್ವವನ್ನ ಹೊಂದಿರ್ತಾನೋ ಅಂತಹ ವ್ಯವಹಾರ ಸಂಸ್ಥೆಗೆ ನಾವು ಏನಂತ ಕರಿಬಹುದು ಅಂದ್ರೆ ಏಕ ವ್ಯಕ್ತಿ ವ್ಯಾಪಾರಿ ಸಂಸ್ಥೆ ಅಂತ ಕರಿಬಹುದು ವಿಚ್ ಬಿಸ್ನೆಸ್ ಆಪರೇಟ್ ದಿ ಓನ್ಲಿ ಒನ್ ಓನರ್ ದಟ್ ಬಿಸ್ನೆಸ್ ಈಸ್ ವಾಟ್ ಸೋಲ್ ಪ್ರೊಪ್ರೈಟರ್ಶಿಪ್ ಸೋಲ್ ಪ್ರೊಪ್ರೈಟರ್ಶಿಪ್ ಎಸ್ ಸೊ ಇದು ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೀವಿ ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಸೋಲ್ ಪ್ರೊಪ್ರೈಟರ್ಸ್ ಆಸ್ ಅ ಕಂಟೆಂಟ್ ವಿತ್ ಕಂಟೆಂಟ್ ಅಂತ ನೋಡಿದಾಗ ಸೊ ವಿಚ್ ಬಿಸ್ನೆಸ್ ಈಸ್ ವಿಚ್ ಬಿಸ್ನೆಸ್ ಈಸ್ ಬೋರ್ಡ್ ಮ್ಯಾನೇಜ್ಡ್ ಕಂಟ್ರೋಲ್ಡ್ ಬೋರ್ಡ್ ಮ್ಯಾನೇಜ್ ಅಂಡ್ controlled by an individual by an individual who is a recipient of all profits who is a recipient of all profits and bearers of all risk bearers of what all risk yava vyakti yava vyakti ಒಂದು ವ್ಯವಹಾರದಲ್ಲಿ ಲಾಭವನ್ನು ಪಡೆಯುವ ನಷ್ಟಕ್ಕೂ ಬಾಧ್ಯನಾಗಿ ನಷ್ಟಕ್ಕೂ ಬಾಧ್ಯನಾಗಿ ನಿರ್ವಹಣೆ ಮತ್ತು ನಿಯಂತ್ರಣವನ್ನು ಮಾಡುವುದರೊಂದಿಗೆ ನಿರ್ವಹಣೆ ಮತ್ತು ನಿಯಂತ್ರಣವನ್ನು ಮಾಡುವುದರೊಂದಿಗೆ ಮಾಲೀಕನಾಗಿರುತ್ತಾನೆಯೋ ಅಥವಾ ಮಾಲೀಕತ್ವವನ್ನು ಹೊಂದಿರುತ್ತಾನೆಯೋ ಅಂತಹ ಒಂದು ವ್ಯವಹಾರಕ್ಕೆ ನಾವು ಏನಂತ ಕರಿಬಹುದು
एक व्यक्ति व्यापारी सकते ए सिंगल पर्सन कैन मैनेज एंड कंट्रोल ऑल बिजनेस एक्टिविटीज एंड दे गेट्स द प्रॉफिट एंड रिलीज ऑल टाइप्स ऑफ द रिस्क रिगार्डिंग टू द बिजनेस एक्टिविटी रिगार्डिंग टू बिजनेस एक्टिविटी ಯಾವುದಕ್ಕೆ ಸಂಬಂಧಪಟ್ಟಂತೆ ನಷ್ಟ ಭಯ ಹೊಂದಿರ್ತವೆ ಸೊ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ನಷ್ಟ ಭಯವನ್ನು ತಾನೇ ಅನುಭವಿಸ್ತಾನೆ ಅಲ್ಲದೆ ಅದು ಬರುವಂತಹ ಲಾಭವನ್ನು ಸ್ವತಃ ತಾನೇ ಸ್ವೀಕರಿಸ್ತಾನೆ ಮತ್ತು ಉತ್ತಮವಾದ ನಿರ್ವಹಣೆಯನ್ನು ಮಾಡ್ತಾನೆ ಅಲ್ಲದೆ ಉತ್ತಮವಾದ ನಿಯಂತ್ರಣವನ್ನು ಮಾಡ್ತಾನೆ ಕಂಟ್ರೋಲ್ಡ್ ಅಂಡ್ ಮ್ಯಾನೇಜ್ ಎಸ್ ಈ ರೀತಿಯಾದಂತಹ ವ್ಯವಹಾರ ನಾವು ಪ್ರತಿನಿತ್ಯ ನಮ್ಮ ಕಣ್ಣೆದುರಿಗೆ ಕಾಣ್ತಾ ಇರ್ತೀವಿ Yes, what are the features of sole proprietorship? ಹಾಗಾದ್ರೆ ಆ ಏಕ ವ್ಯಕ್ತಿ ವ್ಯಾಪಾರ ಸಂಸ್ಥೆಯ ಲಕ್ಷಣಗಳು ಯಾವ್ಯಾವಿದಾವೆ ಅನ್ನುವಂತಹದ್ದನ್ನ ತಿಳಿದುಕೊಳ್ಳುವಂತಹದ್ದು ಎಸ್ ಕಾಮನ್ ಫಸ್ಟ್ಗೆ ನೋಡ್ಬಿಡೋದು ನಮ್ಮ ಮನಸ್ಸಿಗೆ ಬಂತ ಓಪನ್ ಮಾಡ್ತೀವಿ ಇಷ್ಟ ಇಲ್ವಾ ಕ್ಲೋಸ್ ಮಾಡುವಂತಹದ್ದು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ ನಾವು ಹಣವನ್ನು ಹೊಂದಿಸಿದ ನಂತರದಲ್ಲಿ ಹಣ ನಮಗೆ ಸಿಗ್ತಾ ಅಂದರೆ ನಾವೇನ್ ಮಾಡ್ತೀವಿ ಅಪ್ಪ ಅಂತಂದ್ರೆ ವ್ಯವಹಾರವನ್ನು ಸ್ಥಾಪನೆ ಮಾಡ್ತೀವಿ ಆಸ್ ಕಾಮನ್ ಥಿಂಗ್ ಜನರಲ್ ಆಗಿ ನಾವು ನೋಡ್ತಾ ಹೋಗೋದಾದ್ರೆ ನಮ್ಮದೇ ಆದಂತಹ ವ್ಯವಹಾರ ನಾವೇ ವ್ಯವಹಾರವನ್ನ ತೆಗಿತಾ ಇದ್ದೀವಿ ಅಂತ ಅನ್ಕೊಳ್ಳೋಣ ಕಲ್ಪನೆ ಮಾಡ್ತಾ ಇದ್ದೀವಿ ಅಂತಂದ್ರೆ ನಾವು ಈಸಿಯಾಗಿ ಓಪನ್ ಮಾಡ್ಬೋದು ಈಸಿಯಾಗಿ ಕ್ಲೋಸ್ ಮಾಡ್ಬೋದು ಯಾರು ಕಂಟ್ರೋಲ್ ಮಾಡ್ತಾ ಇದಾರೆ ಅಂತ ಹೇಳಿದೀವಿ ಒಬ್ಬನೇ ವ್ಯಕ್ತಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ಹೇಳಿದೀವಿ ಆ ಲಾಭಕ್ಕೂ ನಷ್ಟಕ್ಕೂ ಏನಾಗಿದ್ದಾನೆ ಅವನೇ ಒಬ್ಬ ವ್ಯಕ್ತಿ ದೇರ್ ಇಸ್ ಅ ಒನ್ ಪರ್ಸನ್ ಫಾರ್ ದ ಅರ್ನಿಂಗ್ ದ ಪ್ರಾಫಿಟ್ಸ್ ಅಂಡ್ ಬೇರಿಂಗ್ ದ ರಿಸ್ಕ್ ಸೊ ನೆಕ್ಸ್ಟ್ ದಟ್ ಪರ್ಸನ್ ಈಸ್ ಓನ್ಲಿ ಕಂಟ್ರೋಲ್ ದ ಆಲ್ ಆಕ್ಟಿವಿಟೀಸ್ ರಿಗಾರ್ಡ್ ಟು ದ ಬಿಸ್ನೆಸ್ ಸೊ ನೆಕ್ಸ್ಟ್ ಒನ್ ಲಿಮಿಟೇಷನ್ ದೇರ್ ಇಸ್ ಓನ್ಲಿ ಒನ್ ಫೀಚರ್ ವಾಟ್ ದಿಸ್ ಇಸ್ ದ ಇಂಪ್ಯಾಕ್ಟ್ ಆಫ್ ದ ಸೋಲ್ ಪ್ರೊಪ್ರೈಟರ್ಶಿಪ್ ಅಲ್ಲಿ ಒಂದು ಪ್ರಮುಖವಾದಂತಹ ಅಂಶ ಏನಾಗಿದೆ ಪರಿಣಾಮವನ್ನು ಉಂಟು ಮಾಡುತ್ತದೆ ವಿಚ್ ಫೀಚರ್ ಅನ್ಲಿಮಿಟೆಡ್ ಆರ್ ಲಯಬಿಲಿಟಿ ಲಯಬಿಲಿಟಿ ಅಂಡ್ ಲ್ಯಾಕ್ ಆಫ್ ಬಿಸ್ನೆಸ್ ಕಂಟಿನ್ಯೂಟಿ ಅಂಡ್ ಲ್ಯಾಕ್ ಆಫ್ ಬಿಸ್ನೆಸ್ ಕಂಟಿನ್ಯೂಟಿ ಈ ಎರಡು ಅಂಶಗಳು ಅಥವಾ ಲಕ್ಷಣಗಳು ಏನಾಗ್ತವೆ ವ್ಯವಹಾರಕ್ಕೆ ಬೀಳುವಂತಹದ್ದು ಇದು ಸಾಮಾನ್ಯವಾಗಿ ನಾವು ನೋಡ್ತಾ ಇರುವಂತಹದ್ದು ಹೇಗೆ ಸೊ ಲೆಟ್ ಎಸ್ ಸಿ ಒನ್ ಬೈ ಒನ್ ಈ ಪ್ರತಿಯೊಂದರೂ ನಾವು ಏನ್ ಮಾಡೋದು ಕೇಳಿಕೊಳ್ಳುವಂತಹದ್ದು Yes, the first one is a formation and a closure. Formation and a closure. Sulabha sthapane mattu visarjane. Formation and a closure. Sthapane mattu visarjane. Yen helthare? There is no legal formalities. There is no legal formalities are required to start the business. Are required to start the business. ಎಸ್ ಈ ಒಂದು ವ್ಯವಹಾರ ಸಂಸ್ಥೆಗಳು ಯಾವುದನ್ನ ಅಪೇಕ್ಷಣೆ ಅಪೇಕ್ಷಿಸುವುದಿಲ್ಲ ಅಂತ ಬಂದ್ರೆ ಸೊ ಕಾನೂನಾತ್ಮಕವಾಗಿ ಇರುವಂತಹ ಕೆಲವೊಂದು ಅಂಶಗಳನ್ನ ಅಪೇಕ್ಷಿಸುವುದಿಲ್ಲ ಕೆಲವೊಂದು ಅಂಶಗಳನ್ನ ಮತ್ತೆ ಏನ್ ಮಾಡುವುದಿಲ್ಲ ಅಪೇಕ್ಷಿಸುವುದಿಲ್ಲ ಅಪಾರ್ಟ್ ಫ್ರಮ್ ದಿಸ್ ಸಮ್ ಟೈಮ್ಸ್ ಸಮ್ ಬಿಸ್ನೆಸ್ ಆರ್ ರಿಕ್ವೈರ್ಡ್ ಲೈಸೆನ್ಸ್ ಸಮ್ ಬಿಸ್ನೆಸ್ ಆಕ್ಟಿವಿಟೀಸ್ ಆರ್ ರಿಕ್ವೈರ್ಡ್ ಬಟ್ ಲೈಸೆನ್ಸ್ ಆದರೆ ಕೆಲವು ವ್ಯವಹಾರ ಚಟುವಟಿಕೆಗಳು ಏನನ್ನ ಬಯಸ್ತವೆ ಅಂತಂದ್ರೆ ಪರವಾನಗಿಯನ್ನ ಬಯಸುವಂತಹದ್ದು ಆ ಪರವಾನಗಿಯಿಂದ ನಾವೇನ್ ಮಾಡ್ಬೋದು ವ್ಯವಹಾರವನ್ನ ಪ್ರಾರಂಭ ಮಾಡುವಂತಹದ್ದು ಅನದರ್ ಪಾಯಿಂಟ್ ದೇರ್ ಈಸ್ ನೋ ಸಪರೇಟ್ ಲಾ ಫಾರ್ ದ ಗವರ್ನಿಂಗ್ ಆರ್ ಸ್ಟಾರ್ಟಿಂಗ್ ದ ಬಿಸ್ನೆಸ್ ಇಲ್ಲಿ ಪ್ರತ್ಯೇಕವಾದ ಕಾನೂನುವನ್ನ ಹೊಂದಿರದೇ ಇರುವಂತಹದ್ದು ಇದಕ್ಕೆ ಯಾವುದೇ ಪ್ರತ್ಯೇಕವಾದ ಕಾನೂನು ಇಲ್ಲ ದೇರ್ ಈಸ್ ನೋ ಸಪರೇಟ್ ಲಾ ಫಾರ್ ದ ಸ್ಟಾರ್ಟಿಂಗ್ ದ ಬಿಸ್ನೆಸ್ ಇದಕ್ಕೆ ಯಾವುದೇ ಪ್ರತ್ಯೇಕವಾದ ಕಾನೂನಿನ ಅವಶ್ಯಕತೆ ಇರುವುದಿಲ್ಲ ಅಂಡ್ ದ ಸೇಮ್ ಸಿಚುವೇಶನ್ ವೆನ್ ವಿ ವಾಂಟ್ ಟು ವೈಂಡಿಂಗ್ ಅಪ್ ದ ಬಿಸ್ನೆಸ್ ಅದೇ ಸಂಬಂಧಪಟ್ಟಂತೆ ನಾವು ಯಾವಾಗ ಬೇಕಾದರೂ ಯಾವ ಸಂದರ್ಭದಲ್ಲಾದರೂ ನಾವೇನ್ ಮಾಡಬಹುದು ಈ ವ್ಯವಹಾರವನ್ನ ಮುಚ್ಚಬಹುದು ಆಸ್ ಸೇಮ್ ಫಾರ್ ಎಕ್ಸಾಂಪಲ್ ನನ್ನ ಒಂದು ಸಣ್ಣದೇ ಆದಂತಹ ನಂದೇ ಆದಂತಹ ಒಂದು ಮೆಡಿಕಲ್ ಶಾಪ್ ಅನ್ನ ತೆಗಿತಾ ಇದ್ದೀನಿ ಅಂತಂದ್ರೆ ಅದಕ್ಕೆ ಏನ್ ಬೇಕು ಲೈಸೆನ್ಸ್ ಅನ್ನ ಬೇಕು ಅದನ್ನ ಮೆಡಿಕಲ್ ಶಾಪ್ ತೆಗಿತಕ್ಕಂತ ಕಾನೂನು
ಅಲ್ಲಿಂದ ಕೋರ್ಟ್ ಇಂದ ಹೋಗಿ ನನಗೆ ಏನು ಬೇಕಾಗಿಲ್ಲ ಅಂತಂದ್ರೆ ಅಲ್ಲಿಂದ ಒಂದು ಅಪ್ಲಿಕೇಶನ್ ಅಥವಾ ರಿಜಿಸ್ಟ್ರೇಷನ್ ಕಾಪಿಯು ಅವಶ್ಯಕತೆ ಇಲ್ಲ. ಆದರೆ ಅಲ್ಲಿ ಏನು ಬೇಕಾಗಿದೆ, ಲೈಸೆನ್ಸ್ ಅನ್ನುವಂತಹದ್ದು ಅವಶ್ಯಕತೆ ಇದೆ. ನಾನು ಬೇಕಾದಾಗ ತೆಗಿಬಹುದು ಲೈಸೆನ್ಸ್ ಸಿಕ್ಕಾಗ, ಅದೇ ರೀತಿಯಾಗಿ ನಾನು ಬೇಡ ಆದರೆ ನಾನು ಏನು ಮಾಡ್ಬೋದು, ಮುಚ್ಚಬಹುದು. ನಾವು ಮುಚ್ಚುತ್ತಾ ಇದ್ದೀನಿ ಅಂತೇಳಿ ನಾವು ಯಾವುದಕ್ಕೆ ಸಂಬಂಧಪಟ್ಟಂತೆ ಕೋರ್ಟಿಗೋ ಅಥವಾ ಬೇರೆ ರೀತಿಯಾದಂತಹ ಫಾರ್ಮಾಲಿಟೀಸ್ ಅನ್ನು ಮಾಡುವಂತಹ ಅವಶ್ಯಕತೆ ಇರುವುದಿಲ್ಲ. ಎಸ್ ವೆಲ್ ಇನ್ ಅ ಸೋಲ್ ಪ್ರೊಪ್ರೈಟರ್ಶಿಪ್. The next one feature is liability, ಹೊಣೆಗಾರಿಕೆ ಅನ್ನುವಂತಹದ್ದು. So what is the liability? First, the simple meaning, it is the obligation to repayment of their debts. It is the obligation to repayment of their debts. ಇದು ಒಂದು ಏನಾಗಿದೆ, ಹೊಣೆಗಾರಿಕೆ ಅನ್ನುವಂತಹದ್ದು ಅವರು ಮಾಡಿದಂತಹ ಸಾಲವನ್ನು ಮರುಪಾವತಿ ಮಾಡಬೇಕಾದ ಜವಾಬ್ದಾರಿ ಇರುವಂತಹದ್ದು. ಯಾವರ ಮೇಲೆ ಅಂದರೆ ಏಕ ವ್ಯಕ್ತಿ ವ್ಯಾಪಾರಿ ಸಂಸ್ಥೆ ಮೇಲೆ ಅಥವಾ ಏಕ ವ್ಯಕ್ತಿ ಆಧಾರದ ಮೇಲೆ ಜವಾಬ್ದಾರಿ ಅಂದರೆ ಯಾವ ಉದ್ದೇಶಕ್ಕಾಗಿ ಸಾಲವನ್ನು ಮಾಡಿರ್ತಾನೋ ಆ ಉದ್ದೇಶದ ಸಾಲವನ್ನು ತೀರಿಸಲೇಬೇಕಾದಂತಹ ಅನಿವಾರ್ಯತೆ. ಇದಕ್ಕೆ ನಾವೇನಾದ್ರೆ ಕರಿತೀವಿ ಲಯಬಿಲಿಟಿ, ರೀಪೇಮೆಂಟ್ ಆಫ್ ಡೆಟ್ಸ್. ಸೊ ಹಾಗಾಗಿ ದ ಲಯಬಿಲಿಟಿ ಆಫ್ ದ ಓನರ್ ಈಸ್ ಅನ್ಲಿಮಿಟೆಡ್. ಅನ್ಲಿಮಿಟೆಡ್ ಅಂದ್ರೆ ಏನು, ಸಿಂಪಲ್ ಆಗಿ ನಾವು ನೋಡ್ಬೇಕಾಗುತ್ತೆ. ಸೊ ಇಲ್ಲಿ ಇರುವಂತಹ ಓನರ್ಸ್ ಕೇಳಿದಾನೆ, ಮಾಲೀಕನು ತನ್ನ ಆಸ್ತಿಯನ್ನ ಮಾರಿಕೊಳ್ಳುವಂತಹ ಒಂದು ಸಿಚುವೇಶನ್ ಬರಬಹುದು. ಹೊಣೆಗಾರಿಕೆ ಏನಾಗಿದೆ, ಅನಿಯಮಿತ ಹೊಣೆಗಾರಿಕೆಯನ್ನ ಹೊಂದಿರುವಂತಹದ್ದು. ತನ್ನ ಸಾಲವನ್ನ ಯಾವ ಸಾಲ, ವ್ಯವಹಾರಕ್ಕೆ ಮಾಡಿದ ಸಾಲ ಅಥವಾ ಬಿಸ್ನೆಸ್ ಡೆಟ್, ವ್ಯವಹಾರಕ್ಕೆ ಮಾಡಿದ ಸಾಲಕ್ಕೆ ತೀರಿಸದೇ ಇರುವಂತಹ ಸಂದರ್ಭದಲ್ಲಿ ತನ್ನ ಸ್ವಂತ ಆಸ್ತಿಯನ್ನು ತಾನೇ ಮಾಡಬಹುದು, ಮಾರಾಟ ಮಾಡಬೇಕಾದಂತಹ ಸಿಚುವೇಶನ್ ಬರಬಹುದು. ಇದಕ್ಕೆ ನಾವೇನಂತ ಕರಿತಿದ್ವಿ, ಅನ್ಲಿಮಿಟೆಡ್ ಲಯಬಿಲಿಟಿ. ಈಗ ಅಂದ್ರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ, ಏನಾದ್ರೂ ಒಂದು ಸಣ್ಣ ಕ್ಲಿಯೋ ಬೇಕಂತಂದ್ರೆ, ಸೊ ನಾನು 200,000 ಒಂದು ವ್ಯವಹಾರವನ್ನ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳೋಣ. ಈ 200,000 ವ್ಯವಹಾರ ನನ್ನ ವ್ಯವಹಾರಕ್ಕೆ ಅಷ್ಟೇ ಸೀಮಿತವಾಗಿರ್ಬೇಕು, ನನ್ನ ಬಂಡವಾಳವನ್ನು ಇದರೊಳಗೆ ತಳ್ಕೊಂಡಿರ್ಬೇಕು. ಈ 200,000 ವ್ಯವಹಾರದ ಅದರೊಳಗೇನಿದೆ, ಅಸೆಟ್ ಇದೆ, ಎಲ್ಲವನ್ನ ಒಳಗೊಂಡಿರುವಂತಹದ್ದು. ಆದರೆ ನನ್ನ ಸಾಲ ಏನಾಗಿದೆ, ಮಿತಿ ಮೀರಿದೆ, 3,00,000 ಏನಾದರೂ ಆಯ್ತಂತಂದ್ರೆ, ಇನ್ಕ್ರೀಸ್ ಆದರೆ, ಈ ಇಲ್ಲಿ ಇರುವಂತಹ ಅಸೆಟ್ ಸಾಲ್ತಾ ಇಲ್ಲ ಅಂತಂದ್ರೆ, ನನ್ನದೇ ಆದಂತಹ ಹೊಲ ಏನಿದೆ ಅಥವಾ ಆಸ್ತಿ ಏನಿದೆ, ಅಸೆಟ್ಸ್ ನನ್ನದೇ ಆದ ಅಸೆಟ್ ಏನಿದೆ, ಅದನ್ನ ಮಾರಾಟ ಮಾಡಿ ಈ ಒಂದು ವ್ಯವಹಾರದಲ್ಲಿ ಇರುವಂತಹ ಸಾಲವನ್ನು ನಾನೇನ್ ಮಾಡಬೇಕು, ಡೆಟ್ ಅನ್ನ ರೀಪೇಮೆಂಟ್ ಮಾಡಬೇಕಾಗ್ತದೆ. ಏನ್ ಮಾಡ್ಬೇಕಾಗ್ತದೆ, ರೀಪೇಮೆಂಟ್ ಮಾಡ್ಬೇಕು. ಅಂದ್ರೇನು, ಅನ್ಲಿಮಿಟೆಡ್ ಇಷ್ಟೊಳಗೆ ಸೀಮಿತ ಆಗಿದ್ರೆ ಲಿಮಿಟೆಡ್, ನನ್ನ ಪರ್ಸನಲ್ ಅಸೆಟ್ ಏನಾದ್ರು ಬಂದ್ರೆ ಅದಕ್ಕೆ ಏನಾಗ್ತದೆ, ಅನ್ಲಿಮಿಟೆಡ್ ಅಂತ ಅನ್ಸ್ಕೊಳ್ತದೆ. ಎಸ್, ದ ಸೋಲ್ ಪ್ರೊಪ್ರೈಟರ್ ಹ್ಯಾಸ್ ವಾಚ್ ಅನ್ಲಿಮಿಟೆಡ್ ಲಯಬಿಲಿಟಿ ಫಾರ್ ದೇರ್ ಡೆಟ್ಸ್. ದ ನೆಕ್ಸ್ಟ್ ಒನ್ ಇಸ್ ಅ ಸೋಲ್ ರಿಸ್ಕ್ ಹಿಯರ್ ಅಂಡ್ ಪ್ರಾಫಿಟ್ ರೆಸಿಪಿಯೆಂಟ್. ಸೋಲ್ ರಿಸ್ಕ್ ಬೇರಿಯರ್ ಅಂಡ್ ಪ್ರಾಫಿಟ್ ರೆಸಿಪಿಯೆಂಟ್, ಏಕೈಕ ನಷ್ಟಮಯ ಧಾರಕ ಮತ್ತು ಲಾಭದ ಸ್ವೀಕರ್ತ. ಏಕೈಕ ನಷ್ಟಮಯ ಧಾರಕ ಮತ್ತು ಲಾಭದ ಸ್ವೀಕರ್ತ. ಆಲ್ರೆಡಿ ಐ ಸೇಡ್ ಬಿಫೋರ್ ಫ್ಯೂ ಮಿನಿಟ್ಸ್ ಅಗೋ, ದ ಓನ್ಲಿ ಒನ್ ಪರ್ಸನ್ ಇಸ್ ದ ಆನ್ ದ ಪ್ರಾಫಿಟ್ ಆರ್ ರೆಸಿಪಿಯೆಂಟ್ ಫಾರ್ ದ ಪ್ರಾಫಿಟ್ ಅಂಡ್ ಬೇರಿಯರ್ ಆಫ್ ಆಲ್ ಟೈಪ್ಸ್ ಆಫ್ ರಿಸ್ಕ್. ಇವನು ಒಬ್ಬನೇ ವ್ಯಕ್ತಿ ಏನಾಗುತ್ತಾನೆ ಅಂತಂದ್ರೆ, ಎಲ್ಲಾ ಲಾಭವನ್ನ ಸ್ವೀಕಾರ ಮಾಡ್ತಾನೆ ಮತ್ತು ನಷ್ಟವನ್ನು ಅವನು ಅನುಭವಿಸ್ತಾನೆ. ಆದ್ರೆ ಇವನು ಏನ್ ಮಾಡ್ಲಿಕ್ಕೆ ಬರೋದಿಲ್ಲ, ಬೇರೆಯವರಿಗೆ ವರ್ಗಾವಣೆಯನ್ನ ಮಾಡ್ಲಿಕ್ಕೆ ಬರುವುದಿಲ್ಲ. ಸೊ ಹಾಗಾಗಿ ನಾವೇನಂತ ಕರಿತೀವಿ, ಸೋಲ್ ರಿಸ್ಕ್ ಬ್ಯಾರಿಯರ್ ಅಂಡ್ ಪ್ರಾಫಿಟ್ ರೆಸಿಪಿಯೆಂಟ್. ಪ್ರಾಫಿಟ್ ರೆಸಿಪಿಯೆಂಟ್. ದ ನೆಕ್ಸ್ಟ್ ಒನ್ ಇಸ್ ಅ ಕಂಟ್ರೋಲ್ ನಿಯಂತ್ರಣ. ಕಂಟ್ರೋಲ್ ನಿಯಂತ್ರಣ
ವ್ಯಾಪಾರಿ who control the all business activity as simple the sole proprietor who is that person sole proprietor the sole proprietor is the one man show in the business ಒಬ್ಬನೇ ಒಬ್ಬನ ಏನ್ ಮಾಡ್ತಾ ಇರುವಂತದ್ದು ಎಲ್ಲಾ ಚಟುವಟಿಕೆಗಳನ್ನ ಮಾಡ್ತಾ ಇರುವಂತಹದ್ದು ನಾವು ನೋಡ್ತಾ ಇದ್ದೀವಿ ಈಸ್ ಅ ಡಿಸಿಷನ್ ಮೇಕರ್ ಈಸ್ ಅ ಡಿಸಿಷನ್ ಮೇಕರ್ ಇವನೇ ನಿರ್ಣಯದಾರಕ ಅಥವಾ ನಿರ್ಣಾಯಕ ವ್ಯಕ್ತಿಯಾಗಿರುವಂತಹದ್ದು ಯಾವುದೇ ವ್ಯವಹಾರಕ್ಕೆ ಅಥವಾ ಯಾವುದೇ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ನಿರ್ಣಯವನ್ನು ತೆಗೆದುಕೊಳ್ಳುವ ಅಧಿಕಾರ ಯಾರು ಹೊಂದಿದ್ದಾರೆ ಅವನೇ ಹೊಂದಿರುವಂತಹದ್ದು ಎಸ್ ದ ಸೋಲ್ ಪ್ರೊಪ್ರೈಟರ್ ಹ್ಯಾವ್ ದ ಅಥಾರಿಟಿ ಟು ಟೇಕ್ ದ ಡಿಸಿಷನ್ಸ್ ರಿಗಾರ್ಡಿಂಗ್ ಟು ದ ಆಲ್ ಬಿಸ್ನೆಸ್ ಆಕ್ಟಿವಿಟೀಸ್ ಆರ್ ಬಿಸ್ನೆಸ್ ಆಲ್ ಆಕ್ಟಿವಿಟೀಸ್ ಇನ್ ಎನಿ ಸಿಚುವೇಶನ್ ಯಾವುದೇ ಪರಿಸ್ಥಿತಿಯಲ್ಲಾದರೂ ಅವನ ನಿರ್ಣಯವನ್ನು ತೆಗೆದುಕೊಳ್ಳೋದು ಏನಾಗುತ್ತಂದ್ರೆ ಸೋಲ್ ಪ್ರೊಪ್ರೈಟರ್ The sole proprietor cannot give the chance to others to interference in the activity. Interference in the activity. ಇಲ್ಲಿ ಏಕವ್ಯಕ್ತಿ ಮಾಲೀಕ ಏನಾಗಿರುವಂತಹದ್ದು ಬೇರೆಯವರಿಗೆ ವ್ಯವಹಾರದ ಚಟುವಟಿಕೆ ತಾನೇ ಮಾಡ್ತಿರ್ತಾನಲ್ಲ ಅದನ್ನ ಹೊರತುಪಡಿಸಿ ಬೇರೆಯವರು ಯಾರಿದ್ದಾರೋ ಅವರಿಗೆ ಏನು ಕೊಡೋದಿಲ್ಲ ಅವಕಾಶವನ್ನ ಕೊಡೋದಿಲ್ಲ ಯಾವುದಕ್ಕೆ ಅವಕಾಶ ಕೊಡೋದಿಲ್ಲ ಮಧ್ಯಸ್ಥಿಕೆಯನ್ನ ವಹಿಸಲಿಕ್ಕೆ ತಾನೇ ಡಿಸಿಷನ್ ಅನ್ನ ತೆಗೆದುಕೊಳ್ಳೋದು ತಾನೇ ನಿರ್ಣಯವನ್ನ ಮಾಡುವಂತಹದ್ದು ಅದಕ್ಕಾಗಿ ನಿಯಂತ್ರಣ ಕಂಟ್ರೋಲ್ ಅನ್ನುವಂತಹದ್ದು ಯಾವುದಕ್ಕೆ ಸಂಬಂಧಪಟ್ಟಿದೆ ಒಳ್ಳೆಯ ಒಂದು ಲಕ್ಷಣ ಆಗಿದ್ದರೆ ಸೊ ಇಟ್ಸ್ ರಿಗಾರ್ಡಿಂಗ್ ಟು ದ ಸೋಲ್ ಪ್ರೊಪ್ರೈಟರ್ಶಿಪ್ ಎಸ್ ದ ನೆಕ್ಸ್ಟ್ ಒನ್ ಇಸ್ ಅ ನೋ ಸಪರೇಟ್ ಎಂಟಿಟಿ ನೋ ಸಪರೇಟ್ ಎಂಟಿಟಿ ಪ್ರತ್ಯೇಕ ಅಸ್ತಿತ್ವ ಇಲ್ಲ ಏನಿದು ಪ್ರತ್ಯೇಕ ಅಸ್ತಿತ್ವ ಇಲ್ಲ ದ ಸೋಲ್ ಪ್ರೊಪ್ರೈಟರ್ಶಿಪ್ ಆಸ್ ನೋ ಸಪರೇಟ್ ಲೀಗಲ್ ಎಕ್ಸಿಸ್ಟೆನ್ಸ್ ಆಸ್ ದ ಐಸ್ ಆಫ್ ಲಾ ಯಾವ ಒಂದು ದೃಷ್ಟಿಯಲ್ಲಿ ಇದು ಪ್ರತ್ಯೇಕ ಅಸ್ತಿತ್ವವನ್ನು ಹೊಂದಿಲ್ಲ ಆಸ್ ದ ಐಸ್ ಆಫ್ ಲಾ ಯಾರ ದೃಷ್ಟಿಯಲ್ಲಿ ಅಂತ ಬಂದಾಗ ಅದು ಕಾನೂನಿನ ದೃಷ್ಟಿಯಲ್ಲಿ ಇದು ಪ್ರತ್ಯೇಕವಾದ ಅಸ್ತಿತ್ವವನ್ನು ಹೊಂದಿಲ್ಲ ದೇರ್ ಇಸ್ ನೋ ಡಿಸ್ಟಿಂಗ್ವಿಶ್ ಬಿಟ್ವೀನ್ ದ ಸೋ ಫರ್ಮ್ ಆ್ಯಂಡ್ ದ ಪ್ರೊಪ್ರೈಟರ್ ಸೊ ಇಲ್ಲಿ ಏನಿದೆ ಏಕ ವ್ಯಕ್ತಿ ಅನ್ನುವಂತಹ ಅಥವಾ ಯಜಮಾನ ಮತ್ತು ಅಲ್ಲಿ ಇರುವಂತಹ ವ್ಯವಹಾರ ಅನ್ನುವಂಥ ಪ್ರತ್ಯೇಕವಾಗಿಲ್ಲ ಅದು ಎರಡು ಒಂದೇ ಬೋತ್ ಆರ್ ಒನ್ ಆಸ್ ದ ಅಕಾರ್ಡಿಂಗ್ ಟು ದ ಲಾ ಅಕಾರ್ಡಿಂಗ್ ಟು ದ ಲಾ ಒಂದು ಕಾನೂನು ಏನಿರ್ತದೆ ಏಕ ವ್ಯಕ್ತಿ ವ್ಯಾಪಾರ ಸಂಸ್ಥೆ ಇದೆ ಅಂತಂದ್ರೆ ಈ ಎರಡು ಒಂದೇ ದೇರ್ ಈಸ್ ನೋ ಸಪರೇಟ್ ಲೀಗಲ್ ಎಂಟಿಟಿ ಇಲ್ಲಿ ಪ್ರತ್ಯೇಕವಾದಂತಹ ಅಸ್ತಿತ್ವ ಇಲ್ಲ ದ ನೆಕ್ಸ್ಟ್ ಒನ್ ಈಸ್ ಲ್ಯಾಕ್ ಆಫ್ ಬಿಸ್ನೆಸ್ ಕಂಟಿನ್ಯೂಟಿ ವ್ಯವಹಾರದ ಮುಂದುವರಿಕೆಯ ಕೊರತೆ ವ್ಯವಹಾರದ ಮುಂದುವರಿಕೆಯ ಕೊರತೆ ಎಸ್ ಇನ್ ಕೇಸ್ ಆಫ್ ಸೋಲ್ ಪ್ರೊಪ್ರೈಟರ್ ಇನ್ ಕೇಸ್ ಆಫ್ ಸೋಲ್ ಪ್ರೊಪ್ರೈಟರ್ ಇನ್ಸಾಲ್ವೆಂಟ್ ಒಂದು ವೇಳೆ ಏಕ ವ್ಯಕ್ತಿ ವ್ಯಾಪಾರಿ ಅನ್ನುವಂತಹ ದಿವಾಳಿಕೋರ ಆದರೆ ಇನ್ ಕೇಸ್ ಆಫ್ ಡೆತ್ ಅಕಸ್ಮಾತ್ ಅವನೇನಾದರೂ ಸತ್ತರೆ ಅಥವಾ ಸಾವನ್ನ ಅಪ್ಪಿದ್ರೆ ದೇರ್ ಇಸ್ ನೋ ಚಾನ್ಸ್ ಫಾರ್ ಕಂಟಿನ್ಯೂಯೇಷನ್ ಆಫ್ ದ ಬಿಸ್ನೆಸ್ ಅಲ್ಲಿ ಯಾವ ಒಂದು ಅವಕಾಶ ಇರೋದಿಲ್ಲ ಅಂತಂದ್ರೆ ಸೊ ವ್ಯವಹಾರ ಮುಂದುವರಿಕೆಯ ಕೊರತೆ ಕಾಣುವಂತಹದ್ದು ಏಕಂತಂದ್ರೆ ಹಿಂದೆ ಇರಬಹುದು ವ್ಯವಹಾರವನ್ನು ನಡೆಸೋರು ಇರದೇ ಇರಬಹುದು ಐದರ್ ಕಂಟಿನ್ಯೂಯೇಷನ್ ಆಫ್ ಬಿಸ್ನೆಸ್ ಆರ್ ನೋ ಸೊ ಹಾಗಾಗಿ ಇಲ್ಲಿ ಏನಾಗಿರುವಂತಹದ್ದು ದೇರ್ ಇಸ್ ಅ ಲ್ಯಾಕ್ ಆಫ್ ಬಿಸ್ನೆಸ್ ಕಂಟಿನ್ಯೂಯೇಷನ್ ಸೊ ದಿಸ್ ಆರ್ ವಾಟ್ ಫೀಚರ್ಸ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್ ಐ ವಿಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್ ವಾಟ್ ಆರ್ ದ ಲಿಮಿಟೇಷನ್ಸ್ ಆ್ಯಂಡ್ ಅಡ್ವಾಂಟೇಜಸ್ ಆಫ್ ಸೋಲ್ ಪ್ರೊಪ್ರೈಟರ್ಶಿಪ್ ಥ್ಯಾಂಕ್ ಯು